ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಸರಿ ರಾಕಿ, ಇದನ್ನೆಲ್ಲ ತಗೊಂಡ್ ಏನ್ ಮಾಡೋದು? ಈ ಚಿನ್ನನೆಲ್ಲ ನಿಮ್ ಮಾವನ್ ಮುಂದೆ ಇಟ್ಟು, ಮಾವ ಈ ಚಿನ್ನ ತಗೊಳ್ಳಿ, ನಮ್ ಮನೆ ಬಿಟ್ಕೊಡಿ ಅಂತ ಮಂಡಿ ಊರಣ. ಆಗ ಅವ್ರಿಗೆ ಕರುಣೆ ಬಂದು ಬೇಜಾರಾಗಿ, ನಿಮ್ ಚಿನ್ನನೂ ಬೇಡ, ನಿಮ್ ಮನೇನು ನೀವೇ ಇಟ್ಕೊಳ್ಳಿ ಅಂತಾರೆ. ನಿಮ್ ಚಿನ್ನ ತಗೊಂಡು ಯಾವ ಪಾಪನು ಕಟ್ಕೊಳಕ್ ಆಸೆ ಇಲ್ಲ ಅಂತ ವಾಪಸ್ ಕೊಟ್ಬಿಡ್ತಾರೆ. ಬಾ, ಇದನ್ನೆಲ್ಲ ಅಡ ಇಟ್ಟು ಎಷ್ಟು ದುಡ್ಡು ಬರುತ್ತೆ ಅಂತ ಕೇಳೋಣ. ಆದ್ರೆ ನಿಮ್ ಕಡ್ಗ ಚೆನ್ನಾಗಿದೆ. ಓ, ಎರಡು ಎಲ್ಲೋ ಹೊರಗಡೆ ಹೊರಟಿವೆ. ನಾಳೆಯಿಂದ ಯಾವ ಬೀದಿಲ್ ವಾಸ್ತವ್ಯ ಹೂಡ್ಬೇಕು ಅಂತ ಸರ್ವೆ ಮಾಡಕ? ತಾಯಿ ತಪ್ಪಿದ್ರೆ ಸೋದ್ರು ಮಾವ ಅಂತಾರೆ. ಅಂದ್ರೆ ತಾಯಿ ಅಷ್ಟೇ ಪ್ರೀತಿ ತೋರಿಸೋ ವ್ಯಕ್ತಿ ಅಂತ. ಆದ್ರೆ ನಿಮ್ ಬಾಯಲ್ಲಿ ಒಂದ್ ಒಳ್ಳೆ ಮಾತು ಬರೋದಿಲ್ಲ. ನಮ್ಮಮ್ಮನಂತ ದೇವತೆ ಹುಟ್ಟಿರೋ ಹೊಟ್ಟೆನಲ್ಲಿ ಅದ್ಗೇನಂತ ಹುಟ್ಬಿಟ್ರೋ? ರಾಕಿ, ಅವ್ರು ನಮ್ಮನ್ನ ಬೀದಿ ಸುತ್ತಕ್ ಹೋಗ್ತಾ ಇದೀವಿ ಅಂತಿದ್ದಾರೆ. ನಾವದನ್ನ ಜಾಲಿ ರೈಡ್ ಅನ್ಕೊಳ್ಳೋಣ. ಬನ್ನಿ. ಓಡ್ ಹೋಗಿ ಮದ್ವೆ ಆದವಳು ದೌಲತ್ ನೋಡು, ಜಾಲಿ ರೈಡ್ ಅಂತೆ. ನಾಳೆಯಿಂದ ಈ ದಣ್ಪಿಂಡನ ಕಟ್ಕೊಂಡು ಬೀದಿ ಬೀದಿಲಿ ಅಮ್ಮ ತಾಯಿ ಅಂತ ಅಲಿಬೇಕು. ಹಾಗೆ ಆಗತ್ತೆ, ನಾನೇ ಒಂದ್ ರೂಪಾಯಿ ಭಿಕ್ಷೆ ಹಾಕ್ತೀನಿ, ಹಾಗೆ ಆಗೋದು. ಇವತ್ತೊಂದಿನ ಕಳೀಲಿ, ನಾಳೆ ಇವಳು ಕೊಬ್ಬಿಡಿಸ್ತೀನಿ. ಸಾವಿರ ನಿಧಿಯಮ್ಮ, ಇದನ್ನ ಅಡ ಇಟ್ಟರೆ ಎಷ್ಟು ಸಿಗತ್ತೆ? ಒಟ್ಟು 600,000 ಸಿಗುತ್ತಮ್ಮ. ಬರೀ 600,000? ನನಗಿನ್ನು ಜಾಸ್ತಿ ಬೇಕಿತ್ತು. ಜಾಸ್ತಿ ಬೇಕು ಅಂದ್ರೆ ಇದನ್ನೆಲ್ಲ ಮಾರ್ಬಿಡಿ, 1,200,000 ಕೊಡ್ತೀನಿ. ಹೌದಾ? ಹಾಗೆ ಮಾಡ್ಬಿಡಿ ಅಂಜಲಿ. ಮಾರೋದ್ ಬೇಡ, ಅಡ ಇಡೋಣ. ಮಾರೋಕೆ ನನಗೂ ಇಷ್ಟ ಇಲ್ಲ. ನೀವ್ ಹೇಳ್ದಾಗೆ ಹನಿ ಹನಿ ಕೂಡ್ಬೇಕು. ನಾಳೆ 1 ರೂಪಾಯಿ ಕಡಿಮೆ ಬಿದ್ರು ನಮ್ ಮಾವ ಒಪ್ಪಲ್ಲ. ಒಂದ್ ಸ್ವಲ್ಪತ್ತಿಗ್ ಮುಂಚೆ ಏನ್ ಹೇಳ್ದೆ, ಬೇರೆ ದಾರಿನೇ ಇಲ್ಲ ಅಂತ ತಾನೆ? ಇವಾಗ ಇಷ್ಟಾದ್ರೂ ಆಗ್ತಾ ಇದೆ, ಆಮೇಲೆ ಬೇರೆ ಯೋಚನೆ ಮಾಡಿದ್ರೆ ಆಯ್ತು. ಆಗಲ್ಲ, ನಮಗ್ ತುಂಬಾ ದುಡ್ಡು ಬೇಕು. ಇದನ್ ಮಾರಿದ್ರೆ ನಮ್ಗೆ 600,000 ಹೆಚ್ಚಿಗೆ ಸಿಗುತ್ತೆ. ನಾವಿರೋ ಪರಿಸ್ಥಿತಿಗೆ 600,000 ಏನ್ ಕಡಿಮೆ ದುಡ್ಡಲ್ಲ. ನಿಜ, ಆದ್ರೆ ಒಡವೆ ಬರೀ ಒಡವೆ ಮಾತ್ರ ಅಲ್ಲ, ನನಗೂ ನಮ್ಮ ಮನೆ ಸೆಂಟಿಮೆಂಟ್ ಇದೆ. ನಮ್ಮಮ್ಮನ ನೆನಪಿದೆ ಇದರಲ್ಲಿ, ಅಜ್ಜಿ ಕೊಟ್ಟಿದ್ದು. ಯೋಚನೆ ಮಾಡು, ಆ ನೆನಪುಗಳನ್ನ ಮಾರಣ ಅಂತ್ಯ. ಒಂದ್ಸಲ ಮಾರಿದ್ರೆ ಯಾವ ನೆನಪುಗಳು ಉಳಿಯಲ್ಲ ಅಂಜಲಿ. ಇದೆಲ್ಲ ಮತ್ತೆ ನಮಗ್ ಬೇಕು. ಅಡ ಇಡ, ಅಡ ಇಡ್ತೀವಿ. ಸರಿ.
ಎಣಿಸ್ಕೊಳ್ಳಿ. ರಾಕಿ ನನ್ನ ಭಾವನೆಗಳಿಗೆ ಎಷ್ಟು ಬೆಲೆ ಕೊಡ್ತಾರೆ. ಇವರ ಒಂದೊಂದು ಮಾತಲ್ಲೂ ನನ್ನ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಕೇರಿಂಗ್ ಇರುತ್ತೆ. ನಿಜವಾಗ್ಲೂ ಇಂಥ ಗಂಡ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ನಮ್ಮ ಮನೆಯವರು ಮತ್ತೆ ಮಾಧವಣ್ಣ ಮಾಡ್ತಿರೋ ಕೆಲ್ಸ ಸ್ವಲ್ಪನೂ ಸರಿಯಿಲ್ಲ. ನನಗೂ ಹಾಗೆ ಅನ್ನಿಸ್ತಿದೆ. ಈಗ ಅಂಜಲಿ ಏನಾದರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮನೆ ಕಿತ್ಕೊಳ್ಳೋ ಯೋಚನೆ ಮಾಧವಣ್ಣಂದು. ಈ ಅಪಾರ್ಟ್ಮೆಂಟಲ್ಲಿ ಅಜ್ಜಿ ಮೊಮ್ಮಗಳು ಎಷ್ಟು ಚೆನ್ನಾಗಿದ್ರು. ನನ್ನ ಕಣ್ಣು ಕಡ್ತಾಗಿದೆ. ನಮ್ಮ ಮುಂದೆ ಅವರಿಬ್ರು ಎಷ್ಟು ಚೆನ್ನಾಗಿದ್ರು. ಈಗ ನೋಡಿದ್ರೆ ಅವರಿಬ್ರೇ ಶತ್ರುಗಳ ಥರ ಆಗಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ನುಂಗ್ಕೋಬೇಕಷ್ಟೆ. ಈಗ ಅದೆಲ್ಲ ಇರಲಿ, ನಾವು ಒಪ್ಕೊಂಡ ಹಾಗೆ ಈಗ ಅಂಜಲಿ ಕೊಡೋಕ್ಕೆ ದುಡ್ಡಿಲ್ವಲ್ಲ. ಎಲ್ಲಿಂದ ಆಗತ್ತೆ? ಇಲ್ಲಿ ಎರಡು ಶನಿಗಳಿದ್ದಾವಲ್ಲ, ಎಲ್ಲ ಅದಕ್ಕೂ ಬಾಯಿ ಹಾಕೊಂಡು ಕೂತಿರ್ತವೆ. ಅವರಿಬ್ರು ಆಟಕ್ಕೆ ಏನಾದರೂ ಮಾಡಬೇಕು. ಈಗ ನಾವೇನಾದರೂ ಮಾಡಲಿಲ್ಲ ಅಂದರೆ ಅಂಜಲಿ ನಮ್ಮಿಂದ ದೂರ ಆಗ್ತಾಳೆ. ಇಷ್ಟು ದಿವಸ ನಾವೆಲ್ಲ ಒಂದು ಮನೆಯವರಾಗಿದ್ವಿ. ಈಗ ಅಂಜಲಿ ಏನ್ ತಪ್ಪು ಮಾಡಿದ್ದಾಳೆ ಅಂತ ಅಪಾರ್ಟ್ಮೆಂಟ್ ಬಿಟ್ಟು ಹೋಗ್ತಿದ್ದಾಳೆ. ನನಗಂತೂ ತುಂಬಾ ಬೇಜಾರಾಗ್ತಿದೆ. ಹೌದು, ಅಂಜಲಿ ಮಾತ್ರ ನಮ್ಮನ್ನು ಬಿಟ್ಟು ಹೋಗ್ಬಾರ್ದು. ಇದಕ್ಕೇನಾದ್ರೂ ಮಾಡ್ಲೇಬೇಕು. ನನ್ನ ಹತ್ರ ಏನಾದ್ರೂ ಅಷ್ಟು ದುಡ್ಡಿದ್ರೆ ನಾನು ಕೊಟ್ಬಿಡ್ತಿದ್ದೆ.